ನಾನು ಅವರ ಅಭಿಪ್ರಾಯನ ಒಪ್ಪೋದಿಲ್ಲ ನಾವು ನಮ್ಮ ಪ್ರತಿ ಕಾರ್ಯಕರ್ತನ ಕೂಡ ನಮ್ಮ ಆಸ್ತಿಯೇ ಯಾಕೆಂದ್ರೆ ನಮ್ಮತ್ರ ಅಧಿಕಾರ ಇಲ್ಲದೆ ಇದ್ದಾಗ ನಮಗೆ ರಾಜಕೀಯ ಶಕ್ತಿ ಇಲ್ಲದೆ ಇದ್ದಾಗ ವಿಚಾರಕ್ಕಾಗಿಯೇ ಹೋರಾಟ ಮಾಡಿದಂತ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಅವರು ಯಾರು ಒಂದು ಪಂಚಾಯಿತಿ ಮೆಂಬರ್ ಕೂಡ ಆಗಿಲ್ಲ ಹಾಗಾಗಿ ಅವರೆಲ್ಲರೂ ನಮ್ಮನ್ನ ಇವತ್ತು ಅಧಿಕಾರಕ್ಕೆ ಕೂರಿಸಿದ್ದಾರೆ ಈಗ ನಾನು ಬಹಳ ಸರಿ ಹೇಳಿದಿನಿ ಸಾವಿರಾರು ಜನ ಕಾರ್ಯಕರ್ತರು ಮೆಟ್ಲಾಗಿ ಒಬ್ಬ ನಾಯಕನನ್ನ ಮೇಲೆ ಹತ್ತಿರ್ತಾರೆ ಹಾಗಾಗಿ ಆ ಮೆಟ್ಲನ್ನ ನಾವು ಮರೆಯೋ ಪ್ರಶ್ನೆ ಇಲ್ಲ ಅವರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಳ್ತೀವಿ ನಾನು ಬಹಳ ಸರಳವಾಗಿ ಹೇಳಿದಿನಿ ನಾಲಿಗೆಯೂ ನಮ್ಮದು ದವಡೆಯೂ ನಮ್ಮದು ಕೆಲವು ಸರಿ ದವಡೆ ನಾಲಿಗೆಯನ್ನು ಕಚ್ಚಿಬಿಡುತ್ತೆ ಆ ಕಚ್ಚಿತು ಅಂದ ತಕ್ಷಣವೇ ಯಾರು ಕೂಡ ನಾಲಿಗೆಯನ್ನು ಕಚ್ಚಿದೆ ಅಂತ ದವಡೆ ಉದುರಿಸಿಕೊಳ್ಳೋ ಕೆಲಸ ಮಾಡಲ್ಲ ನಾವು ಅಷ್ಟೇ ನಾವು ಯಾವುದೋ ಒಂದು ಕಾರಣಕ್ಕೆ ನಮ್ಮ ವಿರುದ್ಧ ಟೀಕೆ ಮಾಡಿದ್ದಾರೆ ಅಂತ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ನಾವು ಕಾರ್ಯಕರ್ತರನ್ನು ಜೋಡಿಸ್ಕೊಳ್ಳೋ ಕೆಲಸ ಮಾಡ್ತೀವಿ ಮತ್ತು ನಮ್ಮದೇನಾದರೂ ಸರಿ ಮಾಡ್ಕೊಳ್ಳೋ ಸಂಗತಿ ಇದ್ದರೆ ಸರಿ ಮಾಡ್ಕೊಳ್ತೀವಿ ಒಂದು ಒಂದು ಪ್ರಶ್ನಿಸಲಾರದ ಪಾರ್ಟಿ ನಮ್ಮದಲ್ಲ ಪ್ರಶ್ನಿಸೋದಕ್ಕೂ ವೇದಿಕೆಗಳಿದ್ದಾವೆ ಆ ವೇದಿಕೆಗಳಲ್ಲಿ ಪ್ರಶ್ನಿಸಬೇಕಿತ್ತು ಅನ್ನೋದು ಬಿಟ್ಟರೆ ಪ್ರಶ್ನಿಸಲಾರದ ಪ್ರಶ್ನಿಸಿದರೆ ಅಪರಾಧ ಅಂತ ಭಾವಿಸುವಂಥ ನಿರಂಕುಶ ಪ್ರವೃತ್ತಿ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿ ನಮ್ಮದಲ್ಲ ನಮ್ಮದು ಕಾರ್ಯಕರ್ತ ಮತ್ತು ಸಿದ್ಧಾಂತ ಇದರ ಆಧಾರದಲ್ಲೇ ಪಾರ್ಟಿ ಬೆಳೆದಿರ್ತಕ್ಕಂಥದ್ದು ಆ ಕಾರ್ಯಕರ್ತ ಮತ್ತು ಸಿದ್ಧಾಂತದ ಆಧಾರದಲ್ಲೇ ಬೆಳೆದಿದೆ ಅದನ್ನು ನಾವು ಸರ್ಕಾರದ ಕಡೆಯಿಂದ ತಪ್ಪಿದ್ರೆ ಸರಿ ಮಾಡ್ಕೊಳ್ತೇವೆ ನಮ್ಮ ವೇಗಕ್ಕೆ ತಕ್ಕಂತೆ ಸರ್ಕಾರವನ್ನು ಜೋಡಿಸ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಅದನ್ನು ನಾವು ಜೋಡಿಸ್ಕೊಳ್ಳೋಕೆ ಏನು ಬೇಕೋ ಆ ಕೆಲಸ ಮಾಡ್ತೇವೆ ಪ್ರತಿ ಕಾರ್ಯಕರ್ತನು ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ತೀವಿ ನೋಡಿ ನಮ್ಮದು 18 ಕೋಟಿ ಸದಸ್ಯತ್ವ ಇರುವ ರಾಜಕೀಯ ಪಕ್ಷ 18 ಕೋಟಿಯ ಕಾರ್ಯಕರ್ತರಲ್ಲ 18 ಕೋಟಿ ಸದಸ್ಯತ್ವ ಇರುವಂಥ ಒಂದು ರಾಜಕೀಯ ಪಕ್ಷ ನಾವು ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಈಗ ನಮ್ಮ ತಪ್ಪಿನಿಂದಾಗಿ ಯಾರೂ ದೂರ ಹೋಗಬಾರ್ದು ನಮ್ಮದಲ್ಲದ ತಪ್ಪಿನಿಂದಾಗಿ ಅವ್ರು ತಪ್ಪು ತಿಳ್ಕೊಂಡಿದ್ರೆ ಅದನ್ನು ಸರಿ ಮಾಡೋ ಕೆಲಸ ನಾವು ಮಾಡ್ತೀವಿ ಯಾವ ಕಾರ್ಯಕರ್ತರನ್ನು ದೂರ ಇಡೋ ಪ್ರಶ್ನೆ ಇಲ್ಲ ಆ ರೀತಿ ಭಾವಿಸುವಂಥ ಪ್ರಶ್ನೆಯೂ ಇಲ್ಲ ಯಾರು ದುರುದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿದ್ರೆ ಆಗ ಬೇರೆ ಪ್ರಶ್ನೆ ಆಗ ಪಕ್ಷದ ವೇದಿಕೆಗಳಲ್ಲಿ ಪಕ್ಷದೇ ಆದ ನಿಯಮಗಳಿದ್ದಾವೆ ಅದರ ಪ್ರಕಾರ ಕ್ರಮ ಆಗುತ್ತೆ ಆದರೆ ಕನ್ವಿನ್ಸ್ ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ ನಾವು ಕನ್ವಿನ್ಸ್ ಮಾಡ್ತೇವೆ ಮತ್ತು ಅವರಿಗೆ ನಾವು ಹೋರಾಟ ಮಾಡಬೇಕಾಗಿರೋದು ಯಾರ ವಿರುದ್ಧ ಅನ್ನೋದ್ರೂ ಒಂದು ಸ್ಪಷ್ಟತೆಯನ್ನು ಅವ್ರ ಕಣ್ಮುಂದೆ ತರ್ತೀವಿ ನಾವು ಹೋರಾಟ ಮಾಡಬೇಕಾಗಿರೋದು ನಮ್ಮ ಸೈದ್ಧಾಂತಿಕ ವಿರೋಧಿಗಳ ವಿರುದ್ಧ ನಮ್ಮವ್ರ ವಿರುದ್ಧನೇ ಅಲ್ಲ ಹಾಗಾಗಿ ನಮ್ಮವ್ರ ವಿರುದ್ಧನೇ ನಮ್ಮ ಹೋರಾಟ ಅಲ್ಲ ನಮ್ಮ ಸೈದ್ಧಾಂತಿಕ ವಿರೋಧಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರೋದು ನಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರೋದು ಹಾಗಾಗಿ ನಾವೆಲ್ಲರೂ ಜೋಡಿಸ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ ಜೋಡಿಸ್ಕೊಳ್ಳೋದು ನಮ್ಮ ಕೆಲಸ ನಾವು ಮಾಡ್ತೀವಿ